हाय हलो विद्यार्थिगळे एल्ला पी यू सी विद्यार्थिगळिगे नम्म चानलगे स्वागत साकष्टु पी यू सी विद्यार्थिगळु तम्म पी यू सी फलितांशद बग्गे केळ्ता इद्दरु ईग मान्य शिक्षण सचिवरु कूड पी यू सी फलितांशद बग्गे ओंदु माहितियन्नु कोट्टिद्दारे ई माहितियन्नु तिळिसिकोड्तीनि ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೊಂದು ಸಬ್ಸ್ಕ್ರೈಬ್ ಏನಾದರೂ ಬೇಕಾಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಂತರ ಇಲ್ಲಿ ಜೂನ್ 3ನೇ ವಾರದಲ್ಲಿ ನಿಮಗೆ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು ಪ್ರಕಟಣೆ ಮಾಡ್ತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ಇಂದು ಘೋಷಣೆ ಮಾಡಿರ್ತಾರೆ. ಅವರು ಏನು ಹೇಳಿದ್ದಾರೆ ಅಂದರೆ ಇನ್ನೂ ಇದೇ ವೇಳೆ ಪಿ ಯು ಸಿ ಫಲಿತಾಂಶದ ಬಗ್ಗೆ ಕೂಡ ಮಾತನಾಡಿದ ಸಚಿವ ಬಿ ಸಿ ನಾಗೇಶ್ ಅವರು. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆಲ್ರೆಡಿ ಮುಗಿದಿದೆ, ನಿಮಗೆ ಗೊತ್ತಿರೋ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಮುಗಿದಿದೆ. ನಂತರ ಪಿ ಯು ಮೌಲ್ಯಮಾಪನ ಆದಷ್ಟು ಬೇಗ ನಾವು ಮಾಡ್ತೀವಿ, ಆದಷ್ಟು ಬೇಗ ಪಿ ಯು ಸಿ ಮೌಲ್ಯಮಾಪನ ಮಾಡಲು ನಾನು ಸೂಚನೆ ಕೂಡ ಕೊಟ್ಟಿದ್ದೀನಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ತಿಳಿಸಿರ್ತಾರೆ. ಮತ್ತು ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ ಜೂನ್ 3ನೇ ವಾರದಲ್ಲಿ ಪಿ ಯು ಸಿ ಫಲಿತಾಂಶ ನೀಡಲಾಗುತ್ತದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋಂಗೆ ಪಿ ಯು ಸಿ ಫಲಿತಾಂಶವನ್ನು ಜೂನ್ 3ನೇ ವಾರ ನಾವು ಕೊಡ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮೌಲ್ಯಮಾಪನ ಕಾರ್ಯವನ್ನು ಕೂಡ ಶೀಘ್ರವಾಗಿ ಆರಂಭ ಮಾಡೋಕ್ಕೆ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಅದೇ ರೀತಿ ನಿಮಗೆ ಜೂನ್ 3ನೇ ವಾರದಲ್ಲಿ ನಿಮಗೆ ಪಿ ಯು ಫಲಿತಾಂಶ ನೀಡ್ತೀವಿ ಅಂತೇಳಿ ಇಲ್ಲಿ ಶಿಕ್ಷಣ ಸಚಿವರು ಕೂಡ ಘೋಷಣೆ ಕೂಡ ಮಾಡಿರ್ತಾರೆ. ನೋಡ್ಬೋದು ನಿಮಗೆ ಆಲ್ರೆಡಿ ಮೌಲ್ಯಮಾಪನ ಕೂಡ ಈಗ ಸದ್ಯಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಪೇಪರ್ಗಳನ್ನು ಎಕ್ಸಾಮ್ ಸೆಂಟರ್ಗಳು ನಿಮ್ಮ ಪೇಪರ್ಗಳನ್ನು ಮೌಲ್ಯಮಾಪನ ಕೂಡ ಮಾಡ್ತಾರೆ. ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದ ನಂತರ ನಿಮಗೆ ಒಂದು ಪರ್ಟಿಕ್ಯುಲರ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಆಗ ರಿಸಲ್ಟ್ ಕೂಡ ಬರಲಾಗುತ್ತದೆ.